हलो फ्रेंड्स इवतु ना कॉलीफ्लवर ग्रेवी मानोण फ्रेंड्स इत चपाती पूरी इडली जो सूपर आगे वो कॉम्बिनेशन अदान तुम सिंपल हेगंत नोड़ो बांडली टेबल स्पून एणे हाकी चके एर ग्रामक हाँ चना फ्रई मे बिर्यानी एलो हाकी वो ಫ್ರೈ ಆದಮೇಲೆ ದೊಡ್ಡ ಜೀರಿಗೆ ಅಂತರಲ್ಲ ಅದನ್ನ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನಾನು ಚೆನ್ನಾಗಿ ಇದು ಫ್ರೈ ಆದಮೇಲೆ ಈರುಳ್ಳಿನ 1 ಕಪ್ ಅಷ್ಟು ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗುವಂತ ಟೈಮ್ ಅಲ್ಲಿ ನೀವು ಕಾಲಿಫ್ಲವರ್ ನ ಚೆನ್ನಾಗಿ ವಾಶ್ ಮಾಡಿ ಕಾಲಿಫ್ಲವರ್ ಅಲ್ಲಿ ಮುಖ್ಯವಾಗಿ ಹುಳಗಳು ಇರುತ್ತೆ ಚೆನ್ನಾಗಿ ನೀಟಾಗಿ ಬಿಸಿ ನೀರಲ್ಲಿ ಹಾಕಿ ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟು ಉಪ್ಪು ಅರಶಿನ ಪುಡಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ಳಿ ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅದ ತರ ಒಂದು ಮೆಣಸಿನಕಾಯಿನ 2 ಪೀಸ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಖಾರಕ್ಕೋಸ್ಕರ ಅದೇ ತರ 2 ಟೊಮೆಟೋನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೊಂಡಿದ್ದೀನಿ ಈ ತರ ಟೊಮೆಟೋ ಅಂತ ಹಾಕಿ ತಕ್ಷಣ ಒಂದು ಫ್ರೈ ಮಾಡಿ ಆಗಿ ತಕ್ಷಣ ನೆನೆ ನೀವು ಮಸಾಲಾ ಸೇರಿಸ್ಕೊಳ್ಳಿ ಅವಾಗ ಟೊಮೆಟೋ ಬೇಯೋ ಅಂತ ಟೈಮ್ ಅಲ್ಲಿ ಈ ಮಸಾಲಾ ಹಸಿ ವಾಸನೆ ಎಲ್ಲಾ ಹೋಗಿರುತ್ತೆ ಈಗ गरम मसाला 1 टेबल स्पून अस्ट तकनी नन खार स्वल्प कमिया बेदर ना रेड चिली पौडर अर्ध टेबल स्पून हाकी धनिया पौडर 1 टेबल स्पून काल टेबल स्पून अरशिन पुड़ी हाँ चना फ्रई मे लो फ्लेमल फ्रई मे मसाला ऐड्रे नहीं लो फ्लेमल मे करेक्टे तला हिड़बिड़े चना फ्रई आगे कॉलीफ्लवर ना अर्ध के जी तक अर्ध के जी करेक्टे चना फ्रई मोड़ स्वल्प मिक्स मिक्स डिश्क बेद उप ना वूवर टेबल स्पून हाकी निम्हे उप खार यहाँ बेो नि खार स्वल्प जास्ति बे अद्क बेद खार अडजस्ट मी अदे ता उपू ಈಗ ಇದರಲ್ಲಿ ಬೇಕಾದಷ್ಟು ನೀರು ಹಾಕಿ ಒಂದ 2 ಕಪ್ ಅಷ್ಟು ಹಾಕಿದೀನಿ ನೀರು ಹಾಕಿ ಚೆನ್ನಾಗಿ ಕಾಲಿಫ್ಲವರ್ ಎಲ್ಲ ಕೊದಿ ಬರಬೇಕು ಕೊದಿ ಬರುವಂತ ಟೈಮ್ ಅಲ್ಲಿ ನಾ ತೆಂಗಿನಕಾಯಿ ಪೇಸ್ಟ್ ನ ರೆಡಿ ಮಾಡ್ಕೊತೀನಿ ತೆಂಗಿನಕಾಯಿ ಪೇಸ್ಟ್ ಅಲ್ಲಿ 1/2 ಕಪ್ ಅಷ್ಟು ತೆಂಗಿನಕಾಯಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಪೊಟ್ಟು ಕಡಲೆ 1 ಟೇಬಲ್ ಸ್ಪೂನ್ ಅಷ್ಟು ದೊಡ್ಡ ಜೀರಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ನೈಸ್ ಪೇಸ್ಟ್ ತರ ಹರಕಬೇಕು ನೋಡಿ ತೆಂಗಿನಕಾಯಿ ಪೇಸ್ಟ್ ಗೆ ಹಾಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೇ ತರ ತೆಂಗಿನಕಾಯಿ ಹಾಕಿ ತುಂಬಾ ಹೊತ್ತು ಕೊದಿಯಕ್ಕೆ ಬಿಡಬೇಡಿ ಒಂದು 2 ರಿಂದ 3 ನಿಮಿಷದೊಳಗಡೆ ಇಳಿಸ್ಕೊಬಿಡಿ ತುಂಬಾ ಹೊತ್ತು ಕೊದಿದ್ರೆ ಅದರ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಈಗ ಇದು ರೆಡಿ ಆಗಿದೆ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇಳಿಸ್ಕೊಬಿಡೋಣ ನಿಮಗೆ ತೆಂಗಿನಕಾಯಿ ಡೈರೆಕ್ಟ್ ಆಡ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ತೆಂಗಿನಕಾಯಿ ಹಾಲನ್ನ ಕೂಡ ಇದರಲ್ಲಿ ಆಡ್ ಮಾಡ್ಕೊಬಹುದು ನೀವು ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಚಪಾತಿ ಪೂರಿ ಎಲ್ಲ ಇಡ್ಲಿ ಜೊತೆಗೂ ಸೂಪರ್ ಆಗಿರೋ ಒಂದು ಸೈಡ್ ಡಿಶ್ ಇದೆ ಅದು ತುಂಬಾ ಸಿಂಪಲ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದ್ರೆ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ ಮಾರಿದಿರಂಗೆ ಮೈಸೂರು ಅಡುಗೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು